ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಬಟನ್ನನ್ನು ಒತ್ತಿ. ಅವ್ರ ಬಗ್ಗೆ ರೆಹಮಾನ್ ಖಾನ್ ಸಾಹೇಬರು ಮತ್ತು ಡಾಕ್ಟರ್ ಪರಮೇಶ್ವರ್ ಅವರು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದೆರಡು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಅಹ್ಮದ್ ಪಟೇಲ್ ಅವರು ನನಗೆ ಮೊದಲು ಪರಿಚಯ ಆಗಿದ್ದು 77ರಲ್ಲಿ, ಯಾವಾಗ ನಾನು ಇಲ್ಲಿ ಎಜುಕೇಷನ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ದೇವರಾಜ ಸರ್ಕಾರದಲ್ಲಿ. ಆಗ ಅವರು ಮೊದಲನೇ ಬಾರಿಗೆ ಪಾರ್ಲಿಮೆಂಟ್ ಸದಸ್ಯರಾಗಿ ಚುನಾಯಿತರಾಗಿದ್ದರು. ತದನಂತರ ಅವರು 77, 80 ಮತ್ತು 84 ಈ ಮೂರು ಚುನಾವಣೆ ಅವರು ಗೆದ್ದ ಮೇಲೆ ಮುಂದೆ ಅವರಿಗೆ ಚುನಾವಣೆಯಲ್ಲಿ ಸಿಗಲಿಲ್ಲ ಅಂತ ಹೇಳಿ ಸುಮಾರು 5 ಸಲ ರಾಜ್ಯಸಭಾ ಸದಸ್ಯರಾಗಿ ಪಕ್ಷದ ಕೆಲಸವನ್ನ ಬಹಳ ನಿಷ್ಠೆಯಿಂದ ಅವರು ಮಾಡಿ ರಾಜೀವ್ ಗಾಂಧೀಜಿಯವರ ಕಾಲದಲ್ಲಿ ಕೂಡ ಅವರು ಪೊಲಿಟಿಕಲ್ ಸೆಕ್ರೆಟರಿಯಾಗಿ ಅವರು ಆಸ್ಕರ್ ಫರ್ನಾಂಡಿಸ್ ಅವರು ಅಂಬಿಕಾ ಸೋನಿ ಅವರು ಅರುಣ್ ಸಿಂಗ್ ಸೊ ಇವರೆಲ್ಲರೂ ಕೂಡ ಅವರ ಪಾರ್ಲಿಮೆಂಟ್ರಿ ಸೆಕ್ರೆಟರಿಗಳಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಅವ್ರ ಕೆಲಸದ ಬಗ್ಗೆ ಮೆಚ್ಚಿಕೊಳ್ತಕ್ಕಂಥದ್ದು ಬಹಳಷ್ಟಿದೆ. ಯಾಕಂದರೆ ಅವರು ಮಾತನಾಡುವಾಗ ಬಹಳ ಕಡಿಮೆ ಮಾತನಾಡ್ತಿದ್ರು, ಆದರೆ ಬೇರೆಯವರು ಏನು ಹೇಳ್ತಾರೆ ಅದು ಕೇಳತಕ್ಕಂಥ ಒಂದು ತಾಳ್ಮೆ ಅವ್ರದ್ದಿತ್ತು. ಹಿಯರಿಂಗ್, ಲಿಸನಿಂಗ್, ನಾಟ್ ಟೆಲ್ಲಿಂಗ್ ಎನಿಥಿಂಗ್. ಅವ್ರದ್ದು ಯಾವಾಗಲೂ ಕೂಡ ಬಂದವ್ರು ಕೇಳೋದು ತಮ್ಮ ಮಾತನ್ನ ಕೊನೆಯದಾಗಿ ಹೇಳ್ತಾ ಇದ್ರು. ನನಗೂ ಕೂಡ ಅವರು ಪಾಪ ಗುಲ್ಬರ್ಗಕ್ಕೆ ಸ್ಟೀಫನ್ ಅವರ ಎಲೆಕ್ಷನ್ದಲ್ಲಿ ಅವರು 1980ರಲ್ಲಿ ಪ್ರಚಾರಕ್ಕಾಗಿ ಈ ಯಂಗ್ ಟರ್ಕ್ಸ್ ಎಲ್ಲರೂ ಕೂಡ ಬಂದಿದ್ರು. ಅದರಲ್ಲಿ ಗುಲಾಂ ನಬಿ ಆಜಾದ್ ಅವರು, ನಮ್ಮ ಅಹ್ಮದ್ ಪಟೇಲ್ ಸಾಹೇಬರು, ಮೊಹಮ್ಮದ್ ಆರಿಫ್ ಖಾನ್ ಅವರು, ಆಸ್ಕರ್ ಫರ್ನಾಂಡಿಸರು, ಈಗ ಇವ್ರದ್ದೊಂದು ದೊಡ್ಡ ಟೀಮ್ ಇತ್ತು. ಅವರೆಲ್ಲರೂ ಕೂಡ ಸ್ಟೀಫನ್ ಚುನಾವಣೆಯಲ್ಲಿ ಗುಲ್ಬರ್ಗಕ್ಕೆ ಬಂದು ಸುಮಾರು 8 ದಿವಸ ಕ್ಯಾಂಪ್ ಹಾಕಿದ್ರು. ಆವಾಗ ನಾವು ಡೈಲಿ ಭೇಟಿ ಆಗ್ತಕ್ಕಂಥದ್ದು ಮಾತಾಡ್ತಕ್ಕಂಥದ್ದು ಆದಾಗ ಅವರು ಬಹಳ ನಮ್ಮ ಇವರು ನಮ್ಮ ಖಾನ್ ಸಾಹೇಬ್ ಹೇಳ್ದಂಗೆ ಆ ನಮಾಜ್ ಟೈಮ್ ಆದ ಕೂಡಲೇ ಕರೆಕ್ಟ್ ಆ ಟೈಮಿಗೆ ಅವರು ನಾನು ನಮಾಜ್ ಬಿದ್ದು ಬರ್ತೀನಿ ಈಗ ಮತ್ತೆ ಮುಂದೆ ಮೀಟಿಂಗ್ ಶುರು ಮಾಡೋಣ ಅಂತ ಹೇಳಿ. ಹೀಗೆ ಒಂದು ಕಡೆ ಧಾರ್ಮಿಕವಾಗಿ ಅವರು
ತನ್ನ ನಂಬಿಕೆ ಏನಿತ್ತು ಅದು ಇಟ್ಟುಕೊಂಡು ಕೆಲಸ ಮಾಡ್ತಿದ್ರು. ಇನ್ನೊಂದು ಕಡೆ ಸೆಕ್ಯುಲರ್ ತತ್ವದ ಮೇಲೆ ಅವರ ನಂಬಿಕೆ ಇಟ್ಟುಕೊಂಡು ಮುಂದುವರಿತಿದ್ರು. ಅನೇಕ ಸಾರಿ ನಮ್ಮ ಹೊಂದಾಣಿಕೆ ಆಗ್ತಿರಲಿಲ್ಲ ಎಲ್ಲ ಅಪೋಸಿಷನ್ ಪಾರ್ಟಿ ಎಲ್ಲ ಪಾರ್ಟಿಗಳ ಜೊತೆಯಲ್ಲಿ ಮಾತನಾಡಿ ಹೊಂದಾಣಿಕೆ ಮಾಡತಕ್ಕಂತ ಕೆಲಸ ಅವ್ರು ಮಾಡ್ತಿದ್ರು. ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ಕೂಡ ಏನಾದರೂ ಇಂಥ ಹೊಂದಾಣಿಕೆಗಳು ಮಾಡಬೇಕು, ಒಬ್ಬರೊಬ್ಬರ ಕೂಡಿಸ್ಬೇಕು, ಅಥವಾ ರಾಜ್ಯದಲ್ಲಿ ಅನೇಕ ನಾಯಕರ ಭಿನ್ನಾಭಿಪ್ರಾಯ ಇದ್ದ ಕಾರಣ ಅವರು ಒಬ್ರಿಗೊಬ್ರಿಗೆ ಮಾತಾಡಲ್ಲ ಅಂದರೆ ಅವರು ಒಬ್ರು ಒಬ್ರಿಗೆ ಕರೆಸಿ ಮಾತನಾಡಿ ಕೊನೆಗೆ ಅಂತಿಮ ತೀರ್ಮಾನಗಳನ್ನು ಹೇಳ್ತಕ್ಕಂಥದ್ದು ಅಥವಾ ಸೋನಿಯಾ ಗಾಂಧೀಜಿಯವರಿಗೆ ತಿಳಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ತಾಯಿದ್ರು. ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದಾಗ ಅವರ ಹೆಚ್ಚಿನ ಕೊಡುಗೆಯನ್ನು ಆರ್ಗನೈಸೇಷನ್ ಕೊಟ್ಟರು. ತದನಂತರ ಟ್ರೆಜರರ್ ಆದ್ಮೇಲೂ ಕೂಡ ಅವರು ಸಾಕಷ್ಟು ಕೆಲಸವನ್ನು ಪಕ್ಷಕ್ಕೆ ಮಾಡಿದ್ದಾರೆ. ಅದಕ್ಕೆ ನಾನು ಹೆಚ್ಚು ಅನೇಕ ವಿಷಯಗಳನ್ನು ಈಗ ಹೇಳ್ತಕ್ಕಂಥದ್ದು ಇದು ಸಂದರ್ಭ ಇಲ್ಲ. ಅವರು ಪ್ರಾಮಾಣಿಕತೆ ಮತ್ತು ದಕ್ಷತೆಯಿಂದ ಕೆಲಸ ಮಾಡ್ತಕ್ಕಂಥವ್ರು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಏನೇ ಬಂದರೂ ಕೂಡ ಅದನ್ನು ಸಹಿಸಿಕೊಂಡು ಎಲ್ಲರನ್ನ ಕರೆಸ್ಕೊಂಡು ಅವರು ಒಂದು ಮಾಡ್ತಕ್ಕಂಥ ಒಕ್ಕಟ್ಟು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಅದಕ್ಕಾಗಿ ಅವ್ರು ನಿಜವಾಗ್ಲೂ ನಮ್ಮ ಒಬ್ಬ ಹಿರಿಯ ನಾಯಕನನ್ನು ಕಳ್ಕೊಂಡಿದ್ದೆ. ನಮ್ಮ ಪಕ್ಷದ ಒಬ್ಬ ಕಂಬ ಇದ್ದಂಗೆ, ಸ್ತಂಭ ಇದ್ದಂಗೆ. ಅವರ ಯಾವುದೇ ಪ್ರಸಂಗದಲ್ಲಿಯೂ ಕೂಡ ಏನೇ ಬಂದರೂ ಕೂಡ ಅವ್ರ ಹತ್ರ ಜನ ಹೋಗಿ ಕೇಳಿಕೊಳ್ತಾ ಇದ್ರು. ಅಂತ ಒಬ್ಬ ತಾಳ್ಮೆಯ ನಾಯಕನನ್ನು ನಾವು ಇವತ್ತು ನಮ್ಮಿಂದ ಅಗಲ ಹೋಗಿದ್ದಾರೆ. ನಾನು ಈ ಒಂದು ವಿಷಯವನ್ನು ತಿಳಿದ ತಕ್ಷಣ ಮುಂಜಾನೆ ಫೋನ್ ಮಾಡಿದ್ದೆ. ಗುಲಾಮ್ ನಬಿ ಆಜಾದ್ ಅವರು ಕೂತಿದ್ರು, ಎಲ್ಲರೂ ಕೂಡ ಅವ್ರ ಮನೆಯಲ್ಲಿ ಕೂತಾಗ ಏನು ಎಷ್ಟೊತ್ತಿಗೆ ಇದ್ದಾರೆ ಅವ್ರು ಹೇಳ್ತಾ ಇದ್ರು. ಇದನ್ನ ಅಲ್ಲೇ ಬರೋಚಿನಲ್ಲಿ ಮಾಡ್ತಾರೆ, ಅಂಕಲೇಶ್ವರ್ನಲ್ಲಿ. ಅದಕ್ಕೆ ನಾವು ಕೇವಲ ಇಲ್ಲೆಲ್ಲ ಭೇಟಿಯಾಗಿ ಹೋಗ್ತಕ್ಕಂಥದ್ದು ಮತ್ತು ಕೋವಿಡ್ ಇರೋದ್ರಿಂದ ಯಾರೂ ಕೂಡ ಇಲ್ಲಿ ಬಂದು ಅವರಿಗೆ ಅವ್ರ ದರ್ಶನವನ್ನು ತೆಗೆದುಕೊಳ್ಳತಕ್ಕಂಥದ್ದು ಆಗೋದಿಲ್ಲ. ಅದಕ್ಕಾಗಿ ಇದು ನೀವು ನೀವು ನಿಮ್ಮ ನಿಮ್ಮ ಜಾಗದಲ್ಲೇ ಇರ್ತಕ್ಕಂಥದ್ದು ಸರಿ ಅಂತಕ್ಕಂಥದ್ದು ಹೇಳಿ. ಆಮೇಲೆ ಅವರ ಮಗನಿಗೆ ಮತ್ತು ಮಗಳಿಗೂ ಕೂಡ ನಾನು ಮಾತನಾಡಿದೆ. ಅವರಿಗೂ ಕೂಡ ನಮ್ಮ ಅಂದರೆ ನಮ್ಮ ಪದ್ಧತಿ ಪ್ರಕಾರ ಸಮಾಧಾನವನ್ನು ಪಡಿಸ್ತಕ್ಕಂಥ ಒಂದು ಪ್ರಯತ್ನ ನಾವು ಮಾಡಿದೆ. ಆದರೆ ಅವರು ಅವರು ಕೂಡ ಈಗ ಆಗಿ ಹೋಗಿದೆ, ಈಗ ಮುಂದೆ ಹೇಗೆ ನಾವು. ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.